ಸರ್, ಹೀಗೆ ನಿಮ್ದು ವೇಗ ಇತ್ತಲ್ಲ ಸ್ವಲ್ಪ ಕಮ್ಮಿ ಆಯಿತು. ಈಗ ಎಷ್ಟೋ ಜನ ಕೇಳ್ತಾರೆ ಯಾಕೆ ಸಿನಿಮಾನೇ ಮಾಡಲ್ಲ ನೀವು, ಸಿನಿಮಾನೇ ಮಾಡಲ್ಲ ಅಂತ. ಈಗ ನಾವು ಸಿನಿಮಾ ಇಲ್ಲ ಅಂತಲ್ಲ, ನಮ್ಮನ್ನು ಇಂಡಸ್ಟ್ರಿ ಯಾವತ್ತೂ ಅವಕಾಶದಿಂದ ವಂಚಿತವಾಗಿ ಮಾಡೇ ಇಲ್ಲ. ವಾರಕ್ಕೊಬ್ಬರು ಬರ್ತಾರೆ, ಬಟ್ ಯಾವ ಥರ ಆಗೋಗಿದೆ ಅಲ್ಲಿ, ಇವ್ರ ಜೊತೆ ನಾನು ಸಿನಿಮಾ ಮಾಡಬಲ್ಲನ. ಈಗ ಬರೋ ಪ್ರೊಡ್ಯೂಸರ್ಸ್ ಹೆಂಗೆ ಬರ್ತಾರೆ ಗೊತ್ತಾ ಸರ್? ಒಂದು ಕತೆ ಹಿಡ್ಕೊಂಡು ಬರ್ತಾರೆ, ಇಲ್ಲ ಅವ್ರ ಮಗನ ಕೈಲಿ ಆ್ಯಕ್ಟ್ ಮಾಡ್ಸೋಕ್ಕೆ ಬರ್ತಾರೆ, ಇಲ್ಲ ಅವರೇ ಆ್ಯಕ್ಟ್ ಮಾಡೋಕ್ಕೆ ಬರ್ತಾರೆ. ಈಗ ನಾ ಕೂತ್ಕೊಂಡ ತಕ್ಷಣ ಮಾತು ಶುರು ಮಾಡಿದ ತಕ್ಷಣ ಹೇಳಿದೆ, ಈಗ ಮೊದಲೊಬ್ಬ ನಿರ್ಮಾಪಕ ಒಬ್ಬ ಡೈರೆಕ್ಟರ್ ಬೇಕು ಅಂದರೆ ಆ ಡೈರೆಕ್ಟ್ರೇ ಎಷ್ಟಾದರೂ ಆಗಲಿ ಕಾದು ಅವ್ರನ್ನ ಕರ್ಕೊಬಂದು ಸಿನಿಮಾ ಮಾಡಿಸೋರು. ಈಗ ನಾನು ಫೋನಿಗೆ ಸಿಕ್ಕಲಿಲ್ಲ ಅಂದರೆ ಇನ್ನೊಬ್ಬನಿಗೆ ಫೋನ್ ಆಗುತ್ತೆ. ಹಾಲೆ ಹೊಲಿಗೆ ಶಾಪಿಂಗ್ ಮಾಡ್ತಿದ್ದಾರೆ ಡೈರೆಕ್ಟ್ರ್ಗಳನ್ನ, ಅದು ಬೇರೆ. ಬಟ್ ಈಗೇನಾಗ್ತಿದೆ, ಆ ಥರದ ನಿರ್ಮಾಪಕರು ಆ ಥರದ ಮನಸ್ಥಿತಿ ಅವ್ರು ಬಂದಾಗ ನಮಗೇನು ಅನಿಸುತ್ತೆ, ಈ ಥರ ಒಂದು ವಾತಾವರಣದಲ್ಲಿ ಒಂದು ಸಿನಿಮಾ ಅಂದರೆ ಇವತ್ತಿನ ಇದ್ರ ಪ್ರಕಾರ 6 ತಿಂಗಳು ವರ್ಷ ನಾವು ಕಾಲ ಕಳೆಯೋದಲ್ಲ, ಆಯಸ್ ಕಳಿಬೇಕು. ಕರೆಕ್ಟ್. ಅದು ವರ್ತಾ? ನಾನು ಅನ್ಕೊಂಡಿದ್ದು ಮಾಡ್ತೀನ ಇಲ್ಲಿ. ಆವ ಮೊದಲ ಕಾಲದಲ್ಲಿ ಎಲ್ಲರೂ ಅರ್ಪಿಸ್ಕೊಂಡು ಆ ಶ್ರದ್ಧೆಯಿಂದ ಮಾಡ್ತಿದ್ರಲ್ಲ, ಆ ಥರ ಇವತ್ತು ಆಗ್ತಿದೆಯಾ? ಆಗ್ತಿಲ್ಲ. ನಾನೇ ಮಾಡ್ತಿದ್ದೀನಲ್ಲ, ಇತ್ತೀಚೆಗೆ ನಾನು ಮಾಡಿದ್ದೀನಿ ಅಷ್ಟು ಭಾಳಷ್ಟು ಸಿನಿಮಾಗಳು. ಒಂದು ವರ್ಷಕ್ಕೆ 5 ಸಿನಿಮಾ ಮಾಡಿದವನ ಕೈಲಿ ಒಂದು ವರ್ಷಕ್ಕೆ 1 ಸಿನಿಮಾನು ಮಾಡೋಕ್ಕಾಗಲ್ಲ. ಈಗ ಬೇಕಾದ ಸೆಟ್ ವರ್ಕ್ ಇತ್ತು, ಅದಿತ್ತು ಇದಿತ್ತು, ನಂಬರ್ ಆಫ್ ಲೊಕೇಶನ್ಸು ಆ ಥರದ್ದು ಏನಿಲ್ಲ, ಅದೇ ಥರದ ಕಾಂಪ್ಯಾಕ್ಟ್ ಸ್ಕ್ರಿಪ್ಟ್ಗಳೇ, ಬಟ್ ಮಾಡೋಕ್ಕಾಗ್ತಿಲ್ಲ. ನಂಬರ್ ಆಫ್ ಡೇಸು ಅದು ಇದು ಹೇಳ್ಕೊಂಡು ಸೀಟು ನಿರೀಕ್ಷೆಗಳು ಬರ್ಡನ್ ಆಗುತ್ತೆ, ಬಡ್ಜೆಟ್ ಜಾಸ್ತಿ ಆಗುತ್ತೆ. ಆಮೇಲೆ ಏನು ಗೊತ್ತಾ, ನಾವು ಕೆಲಸ ಮಾಡ್ಕೊಂಡು ಬಂದ ಸಿಸ್ಟಮ್ ಹೆಂಗೆ ಅಂದರೆ, ಒಬ್ಬರಿಗೆ 40 ಡೇಸಲ್ಲಿ ಸಿನಿಮಾ ಮುಗಿಸ್ತೀವಿ ಅಂತ ಹೇಳಿದ್ರೆ 38 ಡೇಸಲ್ಲಿ ಮುಗಿಸ್ತಿದ್ವಿ ನಾವು. 100 ರೂಪಾಯಿ ಬಡ್ಜೆಟು ಅಂದರೆ 95 ರೂಪಾಯಿಲಿ ಮುಗಿಸ್ತಿದ್ವಿ. ಅವಾಗ ಏನಾಗುತ್ತೆ, ಪ್ರೊಡ್ಯೂಸರ್ ಪ್ರಿಪೇರ್ ಆಗಿರ್ತಾರೆ ಅವ್ರು, 100 ರೂಪಾಯಿಗೆ ಪ್ರಿಪೇರ್ ಆಗಿರ್ತಾರೆ. ಇಲ್ಲಿ 100 ಅಂದ್ಬಿಟ್ಟು 500 ಆಗೋದ್ರೆ, 40 ದಿನ ಅಂದ್ರೆ 80 ದಿನ ಆಗೋದ್ರೆ, ಈ ಥರದ್ದು ಒಂದು ಪ್ರಾಕ್ಟಿಕಲ್ ವರ್ಕು, ಒಂದು ಕೋಆರ್ಡಿನೇಷನ್ನು, ಸೆಟ್ಗೆ ಹೋಗೋಕ್ಕೆ ಮೊದಲೇ, ಸೆಟ್ಗೆ ಹೋದ್ಮೇಲೆ, ಸೆಟ್ಟಿಂದ ಬಂದ ಮೇಲೆ, ಈ ಥರದ್ದೊಂದು ಭಾಳ ಕಡಿಮೆ ಆಗೋಗ್ತಾ ಇದೆ ಸರ್. ಈಗ ನಾನು ರಿಲೇಷನ್ಶಿಪ್ಪೇ ಕಮ್ಮಿ ಕಡಿಮೆ ಆಯ್ತು. ಈಗ ನಾನು ಯಾಕೆಂದರೆ ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ, ನಾನು ಕೆಲಸ ಮಾಡೋ ಜಾಗದಲ್ಲಿ ನಾನು ನೋಡಿರೋದು. ಇದೆಲ್ಲ ನೋಡಿದಾಗ ಏನನ್ನಿಸುತ್ತೆ, ಓ ಎಲ್ಲೋ ಈಗ ನಾನೊಬ್ಬ ನಿರ್ಮಾಪಕ, ನನ್ನ ಹತ್ರ ಬಂದಾಗ ನಾನು ಗೆಲ್ಲಬೇಕು. ಕರೆಕ್ಟ್ ಅಲ್ಲ ಸರ್, ನಾನು ಗೆದ್ದರೆ ಅವ್ರು ಗೆದ್ದಂಗೆ ಅಲ್ಲ ಸರ್. ಅವ್ರನ್ನ ಬಲಿ ಹಾಕ್ಬಿಟ್ಟು ಅದ್ರ ಮೇಲೆ ನನ್ನ ಹೆಸರು ಬಾವುಟ ಆರಿಸೋದ್ರಲ್ಲಿ ಅರ್ಥನೇ ಇಲ್ಲ. ಆಮೇಲೆ ಒಂದು ಇಂಡಸ್ಟ್ರಿ ಈ ಒಳಗಡೆ ಒಂದು ಸಿನಿಮಾ ಗೆಲ್ಲದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಕರೆಕ್ಟ್ ಅಲ್ಲ ಸರ್. ಒಂದು ಮನಿ ಹಾಕದಾಣ ವಾಪಸ್ ಬಂದು ಅದರಿಂದ ಮತ್ತೆ ಒಂದು ರೊಟೇಷನ್ ಆಗದಿದ್ದ ಮೇಲೆ ಈ ಸಿನಿಮಾ ಅನ್ಸರ್ಟನಿಟಿ ಓಕೆ, ಬಟ್ ಹಾಗಂತೇಳಿ ಬರೋದೇ ಇಲ್ಲ ಅಂತ ಮಾಡೋಕ್ಕಾಗಲ್ವಲ್ಲ. ಕರೆಕ್ಟ್ ಅಲ್ಲ ಸರ್. ಗೆಲ್ತೀವಿ ಅಂತಲೇ ತಾನೇ ಮಾಡಬೇಕು. ಹಾಗಾಗಿ ನಾನು ತುಂಬ ಜನ ಪ್ರೊಡ್ಯೂಸರ್ಸ್ನ ನೋಡ್ತಿದ್ದೀನಲ್ಲ ಸರ್, ಭಯ ಪಡ್ತಿದ್ದಾರೆ. ಈಗ ನೋಡಿ, ಮೊದಲ ಕಾಲದಲ್ಲಿ ಒಂದು ಗಾಂಧಿನಗರ ಅಲ್ಲಿ ಹೋದರೆ ಆ ಗಾಂಧಿನಗರ ಕ್ರಾಸ್ಗಳಲ್ಲಿ ಆ ಬಯ್ಯರ್ಸು ಅವರು ಇವರು ಬೇರೆ ಬೇರೆ ಏರಿಯಾಗಳಿಂದ ಬರೋರು ಥಿಯೇಟರ್ ಓನರ್ಸು ಜಾತ್ರೆ ಜಾತ್ರೆ ಆ ಸಿನಿಮಾ ತಗೊಳ್ಳೋದಕ್ಕೆ ಜಾತ್ರೆ. ಇವತ್ತು ಯಾರು ಬಯ್ಯರ್ಸ್ ಇಲ್ಲ, ಪ್ರೊಡ್ಯೂಸರ್ ಆಫೀಸ್ಗಳೇ ಇಲ್ಲ. ಒಬ್ಬ ಪ್ರೊಡ್ಯೂಸರ್ ಎಲ್ಲಿವರೆಗೆ ಪ್ರಿಪೇರ್ ಆಗಬೇಕು, ಇವತ್ತು ರಿಲೀಸ್ ಆಗೋವರೆಗೂ ಪ್ರಿಪೇರ್ ಆಗಬೇಕು. ಮೊದಲು ಅಂಡರ್ ಪ್ರೊಡಕ್ಷನ್ನಲ್ಲೇ ಫೈನಾನ್ಸ್ ಸಿಗೋದು, ಏರಿಯಾಗಳು ತೊಗೊಳಕ್ಕೆ ಬರೋರು, ಥಿಯೇಟರ್ಗಳಿಂದ ಅಡ್ವಾನ್ಸ್ ಬರೋದು, ಆ ದುಡ್ಡು ತೊಗೊಂಡು ಸಿನಿಮಾ ಮಾಡೋರು ಪ್ರೊಡ್ಯೂಸರು. ಇವತ್ತು ಏನಾಗಿದೆ, ರಿಲೀಸ್ ಆಗೋವರೆಗೂ ಒಬ್ಬ ಪ್ರೊಡ್ಯೂಸರ್ ರಿಸ್ಕ್ ಮಾಡಬೇಕು, ದುಬಾರಿ ಆ ಥರದೊಂದು. ಆಮೇಲೆ ಇನ್ನೊಂದು ಕಡೆ ನಂಬರ್ ಆಫ್ ಥಿಯೇಟರ್ಸು ಕಮ್ಮಿ ಆಗ್ತಾ ಕಮ್ಮಿ ಆಗ್ತಿದೆ ಬೇರೆ ಬೇರೆ ಭಾಷೆಗಳು. ಹಾಗೆ ಸೊ ABC ಅಂತಿದ್ದು ಆ ಫ್ಲ್ಯಾಟ್ ಹೊರಟಾಗ್ಬಿಟ್ಟಿದೆ ಇವಾಗ. ಈಗ ನಂಬರ್ ಆಫ್ ಸಿನಿಮಾಗಳು ತುಂಬ ಜಾಸ್ತಿ ಆಗೋಯ್ತು, ಕಡಿಮೆ ಆಗಬೇಕು ಅನ್ನೋದಲ್ಲ, ಕ್ವಾಲಿಟೀಸ್ ತಾನೇ ಸರ್ ಮುಖ್ಯ. ಸಣ್ಣದರಲ್ಲೂ ಕ್ವಾಲಿಟೀಸ್ ಇರಬೇಕು ಅನ್ನೋ ಅಂಥದ್ದು ಪ್ರಯತ್ನಗಳಾಗಬೇಕು. ಈಗೇನಾಗುತ್ತೆ ಅಂದರೆ ಅದೆಲ್ಲ ನೋಡಿದಾಗ ಒಂದು ಭಯ ಆಗುತ್ತೆ. ನಾವೀಗ ನಾವೆಲ್ಲ ಸಿನಿಮಾಗಳು ಯಾಕೆ ಕಡಿಮೆ ಮಾಡ್ತೀವಿ ಅಂದರೆ ಈ ರಾಶಿ ಒಳಗೆ ನಮ್ಮದೊಂದು. ಹೌದು. ಸುಮ್ಮನೆ ಏನಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಕರೆಕ್ಟಾಗಿ ಒಬ್ಬ ಪ್ರೊಡ್ಯೂಸರ್ಗೆ, ನನಗೆ, ಇಂಡಸ್ಟ್ರಿಗೆ, ಇನ್ನೊಂದಕ್ಕೆ ಒಂದು ವರ್ಕೌಟ್ ಆಗಬೇಕು. ಸೊ ಹಾಗಾಗಿ ಈಗ ಇದು ಬೇರೆ ಕಡೆಯೆಲ್ಲ ದೊಡ್ಡ 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 ಸಿನಿಮಾಗಳು ಬರ್ತಿದ್ದಾವೆ. ಇವತ್ತು
ಆಗ ನೋಡೋಕೆ ಹೋದರೆ ಸರ್ ಬಿಸ್ನೆಸ್ ವಿಚಾರದಲ್ಲಿ ಮೊದಲಿಗಿಂತ ಈಗ ತುಂಬ ಭಾಳ ಕಂಫರ್ಟಬಲ್ ಆಗಿದೆ ಬಿಸ್ನೆಸ್ ಅನ್ನೋದು ಇವಾಗ. ಮೊದಲೆಲ್ಲ ನಾನು ಹೇಳಿದಾಗೆ ಸರ್ ಮೂವತ್ತು ಲಕ್ಷ 40 ಲಕ್ಷ ಅಂದ್ಬಿಟ್ಟು ದೊಡ್ಡ ಬಜೆಟ್ ಅದು. ಈಗ ಈ ಕೋಟಿಗಳು ಲೆಕ್ಕವೇ ಇಲ್ಲ, ಲೆಕ್ಕವೇ ಇಲ್ಲ. ಆಗ ನೋಡಿದ್ರೆ ಅದ್ಭುತಗಳ ಸೃಷ್ಟಿ ಮಾಡಬೇಕೀಗ, ಅದ್ಭುತಗಳ ಸೃಷ್ಟಿಯಾಗ್ತಿದೆ ಬರೀ ಟೆಕ್ನಿಕಲಿ, ಅದರಲ್ಲಿ ಸೋಲ ಇರಲ್ಲ, ಆತ್ಮನೇ ಇರಲ್ಲ. ಹೌದು. ಈಗ ಈ ತೆಲುಗುಲಿ ನಮ್ಮ ಇವರಿದ್ದಾರೆ ಯಾರು, ರಾಜಮೌಳಿ ಡೈರೆಕ್ಟರ್, ಅವರು ಅತ್ಯಂತ ಎಫೆಕ್ಟಿವ್ ಆಗಿ ಟೆಕ್ನಾಲಜಿನ ಬಳಸ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ತಾವು ನೋಡಿದಂಗೆ ಒಂದು ಈಗ ಇರ್ಬೋದು, ಇನ್ನೊಂದು ಬೇರೆ ಈ ಬಾಹುಬಲಿ ಸೀರೀಸ್ ಇರ್ಬೋದು, ಅವು ಇರ್ಬೋದು. ಬಟ್ ಅವ್ರ ಹತ್ರ ನನ್ನ ಶಕ್ತಿ ಇದೆ ನನಗೆ ಅಂಥೇಳಿ ಬರೀ ಟೆಕ್ನಾಲಜಿನೇ ಕಾಣೋ ಥರ ಅವ್ರ ಫ್ರೇಮ್ ಫಿಲಪ್ ಮಾಡ್ತಾ ಇಲ್ವಲ್ಲ. ಹೌದು. ಆ ಟೆಕ್ನಾಲಜಿನ ಬಳಸ್ಕೊಂಡು ಟೆಕ್ನಾಲಜಿನ ಬಳಸಿಲ್ವೇನೋ ಅನ್ನೋ ಲೆವೆಲ್ಗೆ ಆ ಫ್ರೇಮ್ನ ಅದ್ಭುತ ಮಾಡ್ತಿದ್ದಾರೆ ಅವರು ಅಲ್ಲ ಸರ್. ಈಗ ನಮಗೆ ಸಿನಿಮಾ ಮೇಕರ್ಸೇ ಆ ಸಿನಿಮಾ ನೋಡಬೇಕು ಅನಿಸುತ್ತೆ, ಅವರವ್ರು ಏನು ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ ಯಾವುದು ಕೂಡ ಈ ಟೆಕ್ನಾಲಜಿ ಅದನ್ನು ನುಂಗಾಗ್ತಾ ಇಲ್ಲ. ಒಂದು ಈಗ ಅನ್ನೋ ವಿಚಾರ ಇರ್ಬೋದು, ಇನ್ನೊಂದು. ಹಾಗಾಗಿ ಆ ಕಥೆಗೆ ಪೂರಕವಾಗಿದ್ದರೆ, ಆ ಸ್ಕ್ರಿಪ್ಟಿಗೆ ಪೂರಕವಾಗಿದ್ದರೆ ಏನು ಬೇಕಾದ್ರೂ ಟೆಕ್ನಾಲಜಿ ಬಳಸೋಣ, ಬೇಡದಿದ್ರೂ ಟೆಕ್ನಾಲಜಿ ಬಳಸ್ಕೊಂಡು ಕಥೆಯೆಲ್ಲ ಹಾಳು ಮಾಡೋದು. ಆ ಟೆಕ್ನಾಲಜಿ ಬಳಸೋದೇ ಒಂದು ಫ್ಯಾಷನೇಟ್ ಆಗಿದೆ ಈಗ. 4-4 ಕ್ಯಾಮ್ರಾ, 5-5 ಕ್ಯಾಮ್ರಾ, 2 ಡ್ರೋನ್ಗಳು, ಅವಶ್ಯಕತೆನೇ ಇರಲ್ಲ. ಇರಲ್ಲ ಅದು ಏನು ಕಾಂಟ್ರಿಬ್ಯೂಟೇ ಮಾಡ್ತಾ ಇಲ್ಲ. ಅದು ಬೇಕಾಗಿರಲ್ಲ. ಹೀಗಾಗಿ ಏನಾಗ್ತಿದೆ, ನಾವು ಏನು ಹೇಳಬೇಕು ಅನ್ನೋ ವಿಚಾರ ರೀಚ್ ಆಗ್ತಾ ಇಲ್ಲ, ಬರೀ ವೈಭವೀಕರಣ ಕಾಣುತ್ತಷ್ಟೇ. ಯಾಕೆ ಮನಸ್ಸಲ್ಲಿ ಉಳಿಯಲ್ಲ? ಈಗ ಕಣ್ಣಲ್ಲಿ ನೋಡಿದ್ರೆ ಬೇಗ ಅಳಿಸೋಗುತ್ತೆ ಸರ್, ಮನಸ್ಸು ಒಳಗೆ ಇಳಿಬೇಕಲ್ಲ. ಇಳಿಬೇಕಲ್ಲ. ಒಂದು ಸಿನಿಮಾ ನೋಡಿ ಇಲ್ಲಿ ಇಳಿದಾಗ್ತಾನೆ ಭಾಳಷ್ಟು ದಿನಗಳು ಕಾಣ. ಈಗೇನಕ್ಕೆ ನಮ್ಮ ಲೆಜೆಂಡರಿ ಡೈರೆಕ್ಟರ್ಸು ಅವರು ಇವ್ರು ಮಾಡೋ ಸಿನಿಮಾಗಳನ್ನೆಲ್ಲ ನಾವು ಇಷ್ಟು ನೆನೆಸ್ಕೋತೀವಿ ಇವತ್ತಿಗೂ? ಬಟ್ ಈಗ ಆ ಎಫೆಕ್ಟಿವ್ ಆಗಿ ಅದನ್ನು ಮೂಡ್ಸೋಕ್ಕಾಗದೇ ಇರೋ ಕಾರಣಕ್ಕೆ ಟೆಕ್ನಾಲಜಿ ಅನ್ನೋ ಲೇಪನಾನ ಅದೇನು ಗಂಧ ಹೆಚ್ಚಾಯಿತು ಅಂತ ಅದು ಎಲ್ಲೆಲ್ಲಿಗೋ ಬಳ್ಕೊಂಡ್ರು ಅಂತಾರಲ್ಲ, ಹಂಗೆ ಆಗ್ತಿದೆ. ಹಾಗಾಗಿ ಒಳ್ಳೊಳ್ಳೆ, ಯಾಕೆಂದರೆ ನಾವು ಬೇರೆ ಭಾಷೆ ಸಿನಿಮಾಗಳೆಲ್ಲ ನೋಡ್ತೀವಲ್ಲ ಸರ್, ಎಷ್ಟು ಆ ವಿಷಯ ಬಿಟ್ಟು ಆಚೆ ಹೋಗಲ್ಲ. ಕರೆಕ್ಟ್. ಆಮೇಲೆ ಯಾವುದೇ ಟೆಕ್ನಾಲಜಿ ಸರ್, ಯಾವುದೇ ಈಗ ಏನೀಗ ಒಂದು ಫೋಟೋಗ್ರಫಿ ಆಗಿರ್ಬೋದು, ಒಂದು ಎಡಿಟಿಂಗ್ ಆಗಿರ್ಬೋದು, ಒಂದು ಮ್ಯೂಸಿಕ್ ಆಗಿರ್ಬೋದು, ಒಂದು ಕಾಸ್ಟ್ಯೂಮ್ ಆಗಿರ್ಬೋದು, ಇನ್ನೇನು ಯಾವುದೇ ಡಿಪಾರ್ಟ್ಮೆಂಟು, ಆ ವಿಷಯಕ್ಕೆ ಪೂರಕವಾಗಿದ್ದರೆ ಮಾತ್ರ ಅದು ಎಫೆಕ್ಟಿವ್ ಆಗಿರುತ್ತೆ. ಅದನ್ನು ಓವರ್ಲುಕ್ ಮಾಡಿದ್ರೆ ನಿನ್ನ ಸೀನ್ ಸತ್ತೋಗುತ್ತೆ. ನನಗೆ ಎಕ್ಸಾಂಪಲ್ಲು, ಕರ್ಪೂರದ ಗೊಂಬೆಯಲ್ಲಿ ಸೂಪರ್ ಹಿಟ್ ಆಯಿತು, ಅದನ್ನೇ ತೆಲುಗುಗೆ ರಿಮೇಕ್ ಮಾಡಿದ್ರು. ಆ್ಯಕ್ಚುಲಿ ನನ್ನನ್ನು ಕರೆದ್ರು ತೆಲುಗು ಮಾಡೋದಕ್ಕೆ, ನಾನು ಸಂದರ್ಭ ಬ್ಯುಸಿ ಇದ್ದೆ, ಹೋಗೋಕ್ಕಾಗಲಿಲ್ಲ. ಅಲ್ಲಿ ರಿಮೇಕ್ ಮಾಡಿದ್ರು ಅದನ್ನು, ಸೀತಕ್ಕ ಅಂತಲೇ ಒಂದು ಸಿನಿಮಾ ಮಾಡಿದ್ರು. ಫ್ಲಾಪ್ ಆಗೋಯ್ತು ಸಿನಿಮಾ. ಆ ಡೈರೆಕ್ಟರ್ ಬೆಂಗಳೂರಿಗೆ ಬಂದಿದ್ದರು, ಹುಡುಕಿ ನನ್ನ ಹತ್ರ ಬಂದರು, ನನಗೆ ಫೋನ್ ಮಾಡಿ ನಿಮ್ಮನ್ನು ಮೀಟ್ ಮಾಡಬೇಕು. ನಾನೊಂದು ಕ್ಯೂರಿಯಾಸಿಟಿಗೆ ಆ ಸಿನಿಮಾ ನೋಡಿದ್ದೆ. ಇಬ್ಬರು ಒಂದು ಕಡೆ ಊಟಕ್ಕೆ ಹೋದ್ವಿ. ಆಮೇಲೆ ಅವರು ಇಲ್ಲ, ಇಲ್ಲಿ ತುಂಬ ದೊಡ್ಡಿಟ್ಟು ಅದು ಕೇಳ್ಪಟ್ಟಿದ್ದೆ ನಾನು, ಅದಕ್ಕೋಸ್ಕರ ಆಸೆಯಿಂದ ತೊಗೊಂಡೋದ್ವಿ. ಬಟ್ ಅಲ್ಲಿ ವರ್ಕೌಟ್ ಆಗಲಿಲ್ಲ ಅಂದರು. ಸ್ವಲ್ಪ ಹೊತ್ತಾದ್ಮೇಲೆ ನೀವು ನೋಡಿದ್ರೆ ಆ ಸಿನಿಮಾನ ಅಂದ್ರೆ, ನಾನು ನೋಡಿದೆ ಸರ್ ಅಂದರೆ. ಏನಕ್ಕೆ ವರ್ಕೌಟ್ ಆಗಲಿಲ್ಲ ಅಂದರು ನನ್ನ? ಅಲ್ಲಿದ್ದದ್ದೆ ಸರ್, ಅಲ್ಲಿ ತುಂಬ ಒಂದು ಬಡತನದಲ್ಲಿರೋ ತಂದೆ ತಾಯಿ, ಸಿನಿಮಾ ಓಪನಿಂಗ್ಗೆ ಆ ಮನೆಯೆಲ್ಲ ಸೋರ್ತಿರುತ್ತೆ ಮಳೆಯಲ್ಲಿ, ಆ ಮಕ್ಕಳಿಗೆ ಊಟ ಇರಲ್ಲ, ಅಪ್ಪ ಬರ್ತಾನೆ ಅಂತ ಕಾಯ್ತಿರ್ತಾರೆ, ಬಂದಿರಲ್ಲ, ಅವನು ಕೂಡ್ಕೊಂಡು ಬರ್ತಾನೆ. ಆ ಮನೆ ಒಳಗಡೆ ಎಲ್ಲ ಸೋರ್ತಿ, ಎಲ್ಲ ಪಾತ್ರೆಗಳಿಟ್ಟಿರ್ತಾರೆ, ಪ್ಲೇಟು ಅದು ಇದೆಲ್ಲ ನೀರು ಸೋರು. ಒಳಗಡೆ ಬಂದಾಗ ತಂದೆಗೂ ತಾಯಿಗೂ ಗಲಾಟೆ ಆಗುತ್ತೆ, ಮಕ್ಕಳು ಹಸ್ಕೊಂಡು ಬಿದ್ದಿದ್ದು, ನೀವು ಕುಡ್ಕೊಂಡು ಬಂದಿದೆಯಾ, ಅದೇ ದುಡ್ಡಿಗೆ ಏನಾದ್ರು ತರಬೇಕಾಗಿಲ್ವಾ ಅಂತ ಈ ವಿಚಾರ ಗಲಾಟೆ ಆಗುತ್ತೆ. ಗಲಾಟೆಗೆ ವಿಕೋಪಕ್ಕೆ ಹೋಗುತ್ತೆ, ಹೊಡಿತಾನೆ, ಅಮ್ಮ ಸತ್ತೋಗುತ್ತೆ. ಅಲ್ಲಿಂದ ಮಕ್ಕಳು ಫುಟ್ಪಾತ್ ಆಗ್ತವೆ. ಅಂದರೆ ಇವರು ಎಷ್ಟರ ಮಟ್ಟಿಗೆ ಕನಸು ಕಟ್ಕೋಬೋದು, ಯಾವ ಥರ ಬ್ಯಾಕ್ ಡ್ರಾಪಲ್ಲಿ ಇರ್ಬೋದು, ಅವ್ರ ಉಡುಗೆ ತೊಡುಗೆಗಳಿರ್ಬೋದು, ಇನ್ನೊಂದಿರ್ಬೋದು, ಇನ್ನು ಲೈಫ್ ಸ್ಟೈಲ್ ಇರ್ಬೋದು, ಯಾವ ಲೆವೆಲ್ಗೆ ಇರ್ಬೋದು, ಅದನ್ನೆಷ್ಟು ಬೇಕು ಅಷ್ಟೇ ಮಾಡಿದ್ದೆ ನಾನು. ಬಟ್ ನೀವು ತೆಲುಗು ರಿಚ್ನೆಸ್ಸು ಅಂತ ಅವರಿಬ್ಬರನ್ನ ತೊಗೊಂಡು ಅರಮನೆ ಒಳಗೆ ಇಟ್ಟಿದ್ರಿ. ಆ ಸಿನಿಮಾದ ಆತ್ಮನೇ ಬಂದು ಆ ಬಡತನ, ಆ ಫೀಲು, ಒಬ್ರಿಗೊಬ್ಬರಿಗೂ ಕಣ್ಣು ನೀನಮ್ಮ, ರೆಪ್ಪೆ ನಾನಮ್ಮ ಅಂತಾಳೆ.
ಅದು ವರ್ಕೌಟ್ ಆಯ್ತಲ್ಲ, ಅವೆಲ್ಲ ಕಾಣ್ತು ಜನಕ್ಕೆ. ನಿನ್ನ ಕಣ್ಣೊರಿಸೋ ತಾಯಿ ನಾನಮ್ಮ, ತಬ್ಬಲಿಗೆ ಈ ತಬ್ಬಲಿಯ ತವರಿದೆಯ ಕಳುವೆ ಅಂತಾಳೆ. ಬಟ್ ಅಲ್ಲಿ ಕಾಣಲಿಲ್ವಲ್ಲ ಅದು, ಹಂಗಾಗಿ ಜನಕ್ಕೆ ತಲುಪಲಿಲ್ಲ ಅನ್ಸ. ಅದೇ ಥರ ಕೌರವನ್ನು ಮಾಡಿದ್ರು ಅಲ್ಲಿ, ಅದು ರೀಚ್ ಆಗಲಿಲ್ಲ. ಅದು ಇದೇ ಥರ. ಅದೇನು ಕೇಳೋಕೆ ಹೊರಟೆ ಅಂದರೆ, ಒಂದು ಆ ಕಥೆಗೆ ಏನು ಪೂರಕವಾಗಿರಬೇಕು ಅಷ್ಟೇ ಆ ಬ್ಯಾಕ್ಡ್ರಾಪಲ್ಲಿದ್ದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ನಮಗೆ ಆ ಕಲಾವಿದ್ರ ಮೇಲೂ ಹೋಗುತ್ತೆ. ಅದು ಕಲಾವಿದರಿಂದ ಏನು ತೊಗೋಬೇಕು ಅದನ್ನು ತೊಗೋಬೇಕು ಅಷ್ಟೇ ಅಷ್ಟೇ ಅಷ್ಟೇ. ಹಾಗಾಗಿ ಎಲ್ಲೋ ಒಂದು ಕಡೆ ರಿಚ್ನೆಸ್ 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 ಅಂತ ಬಂದು ಅದೆಲ್ಲ ಒಂದು ಕಡೆ ಹಂಸಲೇಖ ಸರ್ ಹೇಳಿದಾಗೆಲ್ಲ ಡ್ರೈ ಆಗಿ ಹೋಗ್ತಾ ಇದೆಯೇನೋ ಅಂತ ಅನಿಸುತ್ತೆ. ಇರಲಿ, ತುಂಬ ಈ ಥರದ ವಿಚಾರಗಳು ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ಇಲ್ಲ ಸರ್, ಇವತ್ತಿನ ಚಿತ್ರರಂಗಕ್ಕೆ ಭಾಳ ಮುಖ್ಯವಾದ ಅನೇಕ ಸಂಗತಿಗಳನ್ನ, ಒಂದು ಸಣ್ಣ ಸಣ್ಣ ಅನುಭವಗಳನ್ನ ಶೇರ್ ಮಾಡ್ಕೋಬೋದು. ಒಟ್ಟಾರೆ ಟೋಟಲ್ ಕನ್ನಡ ಮನಸಾರೆ ಕಾರ್ಯಕ್ರಮದಲ್ಲಿ ನನ್ನನ್ನು ನೀವು ಕರೆದು ನನ್ನ ಒಂದು ಸಣ್ಣ ಅನುಭವಗಳು ಹೆಜ್ಜೆ ಗುರುತು ಇದನ್ನೆಲ್ಲ ಗುರುತಿಸಿದ್ರಿ. ಆದಷ್ಟು ಎಲ್ಲರ ಜೊತೆ ಪ್ರಾಮಾಣಿಕವಾಗಿ ಶೇರ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದೆ ನಾನು. ಯಾಕೆ ನನ್ನ ಮಾತಲ್ಲಿ ವೈಭವೀಕರಣ ಇಲ್ಲ, ಯಾಕೆ ನಾನು ಆ ಥರದವನಲ್ಲ. ನಾನು ತುಂಬ ರಿಯಲಿಸ್ಟಿಕ್ಕಾಗಿ ಬೆಳ್ಕೊಂಡು ಬಂದವನು. ಇವತ್ತಿರೋದು ಅಷ್ಟೇ, ನಾಳೆನೂ ಅಷ್ಟೇ, ನನ್ನ ಸಿನಿಮಾಗಳೂ ಹಾಗೆ. ಸೊ ಈ ವಿಚಾರವಾಗಿ ಭಾಳಷ್ಟು ಕಾಮೆಂಟ್ಗಳು ನಾನು ಓದಿದೆ. ತುಂಬ ಆಲ್ಮೋಸ್ಟು ನನ್ನ ಬಗ್ಗೆ ತುಂಬ ಅಪ್ರಿಷಿಯೇಷನ್ ಮಾಡಿದ್ದಾರೆ ಸರ್, ಇನ್ನು ಮುಂದೆ ಸಿನಿಮಾಗಳನ್ನ ಮಾಡಿ 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 ಅಂತ ಭಾಳಷ್ಟು ಜನ ಹೇಳಿದ್ದಾರೆ. ನನಗೆಲ್ಲೋ ಒಂದು ಕಡೆ ಸಂತೋಷ, ಯಾಕೆಂದರೆ ಇಷ್ಟು ದಿನಗಳಾದಮೇಲೂ ಕೂಡ 20 ವರ್ಷದಿಂದ 25 ವರ್ಷದಿಂದ ಮಾಡಿದ ಸಿನಿಮಾಗಳೆಲ್ಲ ಜನಮಾನಸದಲ್ಲಿ ಇಷ್ಟು ಹಸರಾಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂತ ನಾನೇ ಮರೆತುಬಿಟ್ಟಿದ್ದೀನಿ ಸಂದರ್ಭಗಳನ್ನೆಲ್ಲ. ಬಟ್ ಅವರು ಅದ್ರ ಬಗ್ಗೆ ಕಮೆಂಟ್ ಮಾಡುವಾಗ ಹೇಳಿದಾರಲ್ಲ ಕೆಲವು ವಿಚಾರಗಳನ್ನೆಲ್ಲ ನಾನೇ ಮರೆತು ಹೋಗಿದ್ದೀನಿ. ಬಟ್ ಅಷ್ಟು ಅವರು ಮೈಂಡಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಆ ಸಿನಿಮಾಗಳ ಶಕ್ತಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಒಟ್ಟಾರೆ ಇನ್ನೂ ಮುಂದೆ ದೊಡ್ಡ ದೊಡ್ಡ ಪ್ರಯತ್ನಗಳು ಮಾಡೋ ಕನಸಿದೆ. ಒಂದು ದೊಡ್ಡ ಸಾಂಸ್ಕೃತಿಕ ಚರಿತ್ರೆ ನಮ್ಮ ಜೊತೆಗೆ ಅಂದ್ಕೊಳ್ಳಿ. ಖಂಡಿತವಾಗಿ ಕತೆ ಅಲ್ಲ, 30 ವರ್ಷದ ಕನ್ನಡ ಚಿತ್ರರಂಗದ ಸಾಂಸ್ಕೃತಿಕ ಚರಿತ್ರೆ ಇಂಥದ್ದೊಂದು ಸಮೃದ್ಧ ಅನುಭವ. ನನ್ನ ಜರ್ನಿಯಲ್ಲಿ ಭಾಳಷ್ಟು ಜನ ನಾನು ಹಳ್ಳಿ ಬಿಟ್ಟು ಲಾರಿ ಹತ್ಕೊಂಡು ಬೆಂಗಳೂರು ಬರೋಕ್ಕೆ ಶುರು ಮಾಡೋದು ಬಂದನಲ್ಲ ಅಲ್ಲಿಂದ ಇವತ್ತವರೆಗೂ ಭಾಳಷ್ಟು ಜನ ನನ್ನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗಿದ್ದಾರೆ, ಎನ್ಕರೇಜ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ನಾನು ಅಕ್ಷರ ಸಹ ಅವರು ಹೆಸರುಗಳನ್ನು ಮರ್ತಿಲ್ಲ ನಾನು, ಅಷ್ಟು ಜ್ಞಾಪಕ ಇಟ್ಕೊಂಡಿದ್ದೀನಿ ನಾನು. ಯಾಕೆಂದರೆ ನಾವು ಎಲ್ಲೋ ಒಂದು ಕಡೆ ಯಾವುದೋ ಎರಡು ಮನೆ ಹಳ್ಳಿಲಿದ್ದವ್ರನ್ನ ಇಲ್ಲಿವರೆಗೆ ಕರ್ನಾಟಕದ ಉದ್ದಗಲಕ್ಕೂ ನಮ್ಮನ್ನು ಪರಿಚಯ ಮಾಡಿದ್ರು ಅಂದರೆ ಸಿನಿಮಾ. ಆ ಸಿನಿಮಾ ನೋಡಿದ ಪ್ರೇಕ್ಷಕರು. ಬಟ್ ಅವ್ರ ಮೈಂಡಲ್ಲಿ ನಾವೆಲ್ಲ ಇವತ್ತವರೆಗೂ ಇಷ್ಟು ಹಸರಾಗಿದ್ದೀವಿ ಅಂದರೆ ಅದು ನಮ್ಮ ಭಾಗ್ಯ. ಸೊ ಇನ್ನು ಮುಂದೆ ಹೆಚ್ಚು ಹೆಚ್ಚು ಪ್ರಯತ್ನಗಳನ್ನ ಮಾಡೋ ಶಕ್ತಿ ನಿಮಗೂ ಸಿಗಲಿ, ಅದರಿಂದ ಕನ್ನಡ ಚಿತ್ರರಂಗಕ್ಕೂ ಲಾಭ ಸಿಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಮಾತುಗಳಿಂದ ಯಾರಿಗಾದರೂ ಬೇಸರವಾಗಿದ್ದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು, ಸಂದೇಶ ಸಿಕ್ಕಿದರೆ ಸಂತೋಷ. ಥ್ಯಾಂಕ್ ಯು, ಥ್ಯಾಂಕ್ ಯು, ಖಂಡಿತವಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.